गणेशाय नमः ॐ गुरुभ्यो नमः नमः सूरचन्द्र मङ्गला बुधा च गुरुशुक्रशनिभ्यश्च राघवे केतवे नमः नमस्ते आष्ट्रो आचार्य गुरुजी वाहिनी तमगलरगो आदर स्वागत ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂತಹ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಿತ್ಯರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಮೇ ಹದಿಮೂರು ಸೋಮವಾರದ ನಿತ್ಯರಾಶಿ ಭವಿಷ್ಯನ ಅವಲೋಕಿಸೋಣ ಮೊದಲು ಈ ದಿನ ತಮ್ಮ ಹುಟ್ಟುಹಬ್ಬ ಬರ್ತ್ಡೇ ಆಚರಿಸಿಕೊಳ್ಳುವಂಥ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅದೇ ರೀತಿ ವಿವಾಹ ವಾರ್ಷಿಕ ಮಹೋತ್ಸವ ಅಥವಾ ಇನ್ನಿತರ ಶುಭ ಸಮಾರಂಭಗಳನ್ನು ಆಯೋಜಿಸುವವರೆಗೂ ಹಾರ್ದಿಕ ಶುಭಾಶಯವನ್ನು ಕೊರತಾ ಈ ದಿನದ ಪಂಚಾಂಗ ವಿಚಾರ ಮೇ ಹದಿಮೂರು ಸೋಮ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಶುಕ್ಲ ಪಕ್ಷದ ಷಷ್ಠಿ ತಿಥಿ ಅಥವಾ ಸೌರಮಾನದ ಅನುಸಾರ ಮಾಸ ಚಿತ್ತರೆಯ ಮಾಸ ಮೇಷ ತಿಂಗಳನ್ನು ಮೂವತ್ತೊಂದನೇ ದಿನ ಆಗಿರುತ್ತೆ ಈ ದಿನದ ನಿತ್ಯ ನಕ್ಷತ್ರ ಪುನರ್ವಸು ನಕ್ಷತ್ರ ಯೋಗ ಶೂಲಯೋಗ ಕರ್ಣ ಕಾಲೋಪಕರಣ ಈ ಸೂರ್ಯ ಉದಯ ಕಾಲ ಬೆಳಿಗ್ಗೆ ಐದು ಗಂಟೆ ಐವತ್ತೈದು ನಿಮಿಷ ಸೂರ್ಯಾಸ್ತಮಾನ ಸಾಯಂಕಾಲ ಆರು ಗಂಟೆ ಮೂವತ್ತೇಳು ನಿಮಿಷ ಈ ದಿನದ ಮಳೆ ನಕ್ಷತ್ರ ಅಥವಾ ಮಹಾನಕ್ಷತ್ರವು ಕೃತಿಕಾ ನಕ್ಷತ್ರದ ಒಂದನೇ ಪಾದದ ಮಳೆ ಆಗಿರುತ್ತೆ ಈ ದಿನದ ಕುಂಡಲಿ ಅನುಸಾರ ಏರ್ಪಡುವಂತಹ ಶುಭ ರಾಜಯೋಗ ವಸುಮತಿ ಯೋಗ ಅಮಲಾಯೋಗ ತ್ರಿಗ್ರಹ ಯೋಗ ಮುಂತಾದ ಶುಭಯೋಗಗಳು ಯೋಗಗಳು ಈ ದಿನ ಏರ್ಪಡುತ್ತವೆ ವಿಶೇಷವಾಗಿ ಮೇಷರಾಶಿಯಲ್ಲಿ ನಡೆಯುವಂತಹ ರವಿ ಬುಧ ಮತ್ತು ಶುಕ್ರರ ಒಂದು ವಿಶೇಷವಾದ ತ್ರಿಗ್ರಹ ಯೋಗದಿಂದ ಹಲವಾರು ಶುಭ ಫಲಗಳು ಸಿದ್ಧಿಯಾಗಲಿವೆ ಶುಭ ಕಾರ್ಯಗಳು ಜೊತೆಗೆ ಹಣಕಾಸಿನ ವಿಚಾರ ಆರೋಗ್ಯದ ವಿಚಾರ ಜೊತೆಗೆ ಹಲವಾರು ರಾಶಿಗಳಿಗೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಬೇಗ ಬೇಗನೆ ಆಗುವಂಥದ್ದು ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳಲ್ಲಿ ಹಲವರಿಗೆ ಈ ದಿನ ಶುಭ ಫಲಗಳು ಸಿದ್ಧಿಯಾಗುವಂಥ ಶುಭ ದಿನ ಆಗಿರುತ್ತೆ ಏನು ಈ ದಿನ ವೈಶಾಖ ಶುಕ್ಲ ಷಷ್ಠಿ ಆಗಿರೋದ ಕಾರಣ ಈ ಸುಬ್ರ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಸ್ಕಂದ ಕುಮಾರಸ್ವಾಮಿಯ ಆರಾಧನೆ ಮಾಡಲಿಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಗಳ ಸಂದರ್ಶನ ಮಾಡಲಿಕ್ಕೆ ಅಥವಾ ಸುಬ್ರಹ್ಮಣ್ಯಕ್ಕೆ ಸಂಬಂಧಪಟ್ಟ ಅನುಷ್ಠಾನ ಹೋಮ ಹವನ ಇತ್ಯಾದಿಗಳನ್ನು ಮಾಡಲಿಕ್ಕೆ ಸಹ ಈ ದಿನ ಉತ್ತಮವಾದ ದಿನ ಆಗಿರುತ್ತೆ ಇವೆಲ್ಲವೂ ಈ ದಿನದ ಪಂಚಾಂಗ ವಿಚಾರಗಳನ್ನು ಗಮನಿಸ್ತಾ ಇದ್ದು ಇನ್ನು ಗಮನಿಸೋಣ ರಾಶಿ ಭವಿಷ್ಯ ಮೊದಲು ಮೇಷರಾಶಿ ಮೇಷರಾಶಿಗೆ ಸಾಮಾನ್ಯವಾಗಿ ಎಲ್ಲ ಉತ್ತಮ ಫಲನೇ ಇದೆ ಅವರ ಹಣಕಾಸು ವಿಚಾರ ಆರೋಗ್ಯ ವಿಚಾರ ಜೊತೆಗೆ ಕೊಡುಕೊಳ್ಳುವಂಥ ವಿಚಾರ ಇದೆಲ್ಲ ಉತ್ತಮ ಇದೆ ವಿದ್ಯಾರ್ಥಿಗಳಿಗೂ ಶುಭ ಇದೆ ಗುರುಬಲದ ವಿಶೇಷ ಅನುಕೂಲತೆ ಇರೋದರಿಂದ ಕೊಂಡ ಕೆಲಸ ಕಾರ್ಯಗಳೆಲ್ಲ ಬೇಗ ಬೇಗನೆ ಆಗುವಂಥದ್ದೇ ಇದೆ ಇನ್ನು ಇದಿನ ಎಚ್ಚರಿಕೆ ಹೆಜ್ಜೆ ಬೇಕು ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಏನಾದರೂ ಮಾತಿನ ಚಕಮಕಿ ಜಗಳ ಕಲಹಗಳು ನೋಡ್ಬೋದು ಜೊತೆಗೆ ಸ್ವಯಂಕೃತ ಅಪರಾಧದಿಂದ ನಿಮ್ಮದೇ ತಪ್ಪಿನಿಂದ ಏನಾದರೂ ಅಚಾತುರ್ಯದ ಘಟನೆಗಳು ಜರುಗಬಹುದು ಹಾಗೆ ಇದನ್ನು ಸ್ವಲ್ಪ ತಾಳ್ಮೆ ನಡವಳಿಕೆ ಬಗ್ಗೆ ಎಚ್ಚರಿಕೆ ಬೇಕು ಏನು ನಿಮ್ಮ ಮನೆಯ ಹಿರಿಯರಲ್ಲಿ ತಂದೆ ತಾಯಿ ಅಥವಾ ಅತ್ತೆ ಮಾವ ಇತ್ತಿ ಇವರಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಜಗಳಗಳು ಬರುವಂಥದ್ದು ಕಲಹಗಳು ಬರುವಂಥದ್ದು ಹಣದ ವಿಚಾರಣೋ ಆಸ್ತಿ ವಿಚಾರಣೋ ಅಥವಾ ಇನ್ನೇನಾದರೂ ಒಂದು ಸಮಾರಂಭಗಳ ವಿಚಾರಣೋ ಮಾತಿನ ಚಕಮಕಿ ಜಗಳಗಳು ಆಗುವಂಥ ಸಾಧ್ಯತೆ ಇರುತ್ತೆ ಏನು ಉದ್ಯೋಗದಲ್ಲಿರೋರಿಗೆ ಅಥವಾ ಉದ್ಯೋಗಿಗಳಿಗೆ ಸಹ ಹಾಗೆ ಅವರ ಉದ್ಯೋಗ ಸ್ಥಳದಲ್ಲಿ ಸಹಾಗಿ ಏನಾದರೂ ಸಹೋದ್ಯೋಗಗಳ ಜೊತೆಗೆ ಮಾತಿನ ಚಕಮಕಿ ಜಗಳಗಳು ಕಲಹಗಳು ಬರ್ಬೋದಾಗಿದೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ರೈತನ್ನು ಗಮನಿಸ್ಕೊಳ್ಬೇಕು ಇನ್ನು ನಿಮ್ಮ ಒಂದು ಅಮೂಲ್ಯ ವಸ್ತುಗಳು ಒಡವೆ ಇತ್ಯಾದಿಗಳ ಬಗ್ಗೆ ಸಹ ಎಚ್ಚರಿಕೆ ಬೇಕು ನಿಮ್ಮದೇ ತಪ್ಪಿನಿಂದ ಅವೆಲ್ಲವೂ ನಷ್ಟ ಅಥವಾ ಕಳೆತನ ಆಗುವಂಥ ಸಾಧ್ಯತೆ ಪ್ರಯಾಣ ಕಾಲದಲ್ಲಿ ಅಂದರೆ ನೀವು ಟ್ರಾವೆಲ್ ಮಾಡುವಾಗ ನಿಮ್ಮ ಬ್ಯಾಗೇಜು ಇತ್ಯಾದಿಗಳ ಬಗ್ಗೆ ಸಹ ಗಮನ ಬೇಕಾಗುತ್ತೆ ಈ ದಿನ ನೀವು ಬಳಸುವಂಥ ಬಣ್ಣಗಳು ಮೇಷರಾಶಿಯರು ಎಲ್ಲ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಮೂರು ಆರು ಏಳು ಎಂಟು ತ್ರೀ ಸಿಕ್ಸ್ ಸೆವೆನ್ ಏಯ್ಟ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಮೇಷರಾಶಿಯರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ವೃಷಭ ರಾಶಿ ವೃಷಭ ರಾಶಿಗೆ ಇದನ್ನು ಚತುರ್ಗ್ರಹಗಳ ಬೆಂಬಲ ಇದೆ ಅಲ್ಲಿ ಚಂದ್ರಾನುಗ್ರಹ ಶುಕ್ರಾನುಗ್ರಹ ಮಂಗಳ ಬೆಂಬಲ ಜೊತೆಗೆ ಇರುವಂತಹ ಒಂದು ರಾಹುವಿನ ಅನುಕೂಲತೆ ಇವೆಲ್ಲವೂ ನಿಮಗೆ ಲಾಭವನ್ನು ಯಶವನ್ನು ಕೀರ್ತಿಯನ್ನು ತಂದುಕೊಡಲಿದೆ ವ್ಯಾಪಾರ ಉದ್ಯೋಗದಲ್ಲಿ ಎಲ್ಲ ಮುನ್ನಡೆ ಜೊತೆಗೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಅವಕಾಶಗಳು ಉದ್ಯೋಗದ ಪ್ರಯತ್ನದಲ್ಲಿ ಯಶಸ್ಸು ಹಿಂದೆ ಬಹಳಷ್ಟು ಪ್ರಯತ್ನಗಳಿಂದ ಆಗದೇ ಇದ್ದಂಥ ಕೆಲಸವು ದಿನ ಆಗುವಂಥದ್ದು ಅನಾಯಾಸವಾಗಿ ಹಲವಾರು ಕೆಲಸಗಳು ಆಗುವಂಥದ್ದು ನಿಮ್ಮ ಒಂದು ಸಾಧನೆಗೆ ಅಥವಾ ನಿಮ್ಮ ಒಂದು ಕಾರ್ಯವಿಧಾನಕ್ಕೆ ಇದನ್ನು ಪುರಸ್ಕಾರ ಪ್ರಶಸ್ತಿ ಅಥವಾ ಹೊಗಳುವಿಕೆ ಮಾತುಗಳೆಲ್ಲ ಬರುವಂಥದ್ದು ಇನ್ನು ಗೃಹಿಣಿಯರು ಮಹಿಳೆಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ಒತ್ತಡ ಗಂಡ ಹೆಂಡಿತರ ಒಂದು ಬಾಂಧವ್ಯ ಉತ್ತಮಗೊಳ್ಳುವಂಥದ್ದು ಜೊತೆಗೆ ಈ ಏನಾದರೂ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂಥವರಿಗೆ ಸಾಧನೆಗೆ ಅನುಕೂಲವಾದ ವಾತಾವರಣ ಏರ್ಪಡುವಂಥದ್ದು ಪ್ರಶಸ್ತಿ ಪುರಸ್ಕಾರಗಳ ಒಂದು ಆದ್ಯತೆ ಸಿಗುವಂಥದ್ದು ಹೀಗೆ ಅನೇಕ ಶುಭ ಫಲಗಳನ್ನು ಹೆಚ್ಚಿನ ವೃಷಭ ರಾಶಿಯವರು ಇದು ನಿರೀಕ್ಷೆ ಮಾಡ್ಬೋದು ಹಣಕಾಸು ವಿಚಾರ ಆರೋಗ್ಯ ವಿಚಾರ ಸಹ ಬಹಳ ಉತ್ತಮ ಫಲಗಳು ನಿರೀಕ್ಷೆ ಇದೆ ಈ ದಿನ ವೃಷಭ ರಾಶಿಯವರು ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಎರಡು ನಾಲ್ಕು ಆರು ಒಂಬತ್ತು ಟು ಸಿಕ್ಸ್ ಫೋರ್ ನೈನ್ ಸಂಖ್ಯೆಯನ್ನು ಬಳಸಿಕೊಳ್ಳಿ ಎಲ್ಲ ವೃಷಭ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಮಿಥುನ ರಾಶಿ ಮಿಥುನ ರಾಶಿಗೆ ಈ ದಿನ ಸಾಮಾನ್ಯ ಫಲದ ದಿನ ಆಗಿರುತ್ತೆ ನಮ್ಮ ಆರೋಗ್ಯ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕಾಗುತ್ತೆ ಈಗಾಗಲೇ ಇರುವಂಥ ಆರೋಗ್ಯ ಸಮಸ್ಯೆನೂ ಅಥವಾ ಹೊಸದಾಗಿ ವಾತಾವರಣದ ಒಂದು ವ್ಯತ್ಯಾಸದಿಂದನೋ ಅಥವಾ ಅತಿಯಾದ ಮಳೆ ಅತಿಯಾದ ಬಿಸಿಲಿನಿಂದ ಕೆಲವೊಮ್ಮೆ ನಿಮ್ಮ ದೇಹದಲ್ಲಿ ಆಗುವಂಥ ಬದಲಾವಣೆಯಿಂದನೋ ತೊಂದರೆಗಳಾಗುವಂಥದ್ದು ಇನ್ನು ಬಿ ಪಿ ಶುಗರು ಅಥವಾ ಇನ್ನಿತರ ಬ್ಯಾಕ್ ಪೈನು ಜಾಯಿಂಟ್ ಪೈನ್ ಇದ್ದಂಥವ್ರಿಗೆ ಈ ದಿನ ಆ ನೋವುಗಳು ಸ್ವಲ್ಪ ಹೆಚ್ಚಿಗೆ ಕಾಣಿಸುತ್ತಂಥದ್ದು ಇನ್ನು ಆರೋಗ್ಯ ವಿಚಾರವಾಗಿ ಔಷಧ ವಿಚಾರವಾಗಿ ಸ್ವಲ್ಪ ಹಣಕಾಸಿನ ಖರ್ಚುಗಳು ಬರುವಂಥದ್ದು ಜೊತೆಗೆ ನಿಮ್ಮ ಸಮಾನ ಮನಸ್ಕರಲ್ಲಿ ಅಂದರೆ ನಿಮಗೆ ಸಮಾವೇಶವರಲ್ಲಿ ಏನಾದರೂ ಮಾತಿನ ಚಕಮಕಿ ಜಗಳಗಳು ಬರುವಂಥದ್ದು ಉದ್ಯೋಗ ಸ್ಥಳದಲ್ಲಿ ಸಹೋದ್ಯೋಗಗಳ ಜೊತೆಗೆ ಸಹ ಮಾತಿನ ಬರುವಂಥದ್ದು ಹಾಗಾಗಿ ಆರೋಗ್ಯ ಮತ್ತು ನಿಮ್ಮ ಮಾತು ನಡವಳಿಕೆ ಬಗ್ಗೆ ಇದನ್ನು ತುಂಬ ಎಚ್ಚರಿಕೆ ಬೇಕು ಇನ್ನುಳಿದಂತೆ ನಿಮ್ಮ ಹಣಕಾಸು ಉದ್ಯೋಗ ವೃತ್ತಿಯಲ್ಲಿ ಅಂಥದ್ದೇನೂ ತೊಂದರೆಗಳನ್ನಿರೋದಿಲ್ಲ ವಿದ್ಯಾರ್ಥಿಗಳಿಗೂ ಯಾವುದೇ ಇರೋದಿಲ್ಲ ಅಭ್ಯಾಸ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ ಆರೋಗ್ಯದ ಕಾಳಜಿ ಮಾತಿನ ನಡವಳಿಗೆ ಕಾಳಜಿ ತುಂಬ ಈ ದಿನ ಮಿಥುನ ರಾಶಿ ತೆಗೆದುಕೊಳ್ಳಬೇಕಾಗುತ್ತೆ ಈ ದಿನ ನೀವು ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಸಂಖ್ಯೆಗಳು ಒಂದು ನಾಲ್ಕು ಐದು ಆರು ಒನ್ ಫೋರ್ ಫೈವ್ ಸಿಕ್ಸ್ ಸಂಖ್ಯೆಯನ್ನು ಬಳಸಿಕೊಳ್ಳಿ ಎಲ್ಲ ಮಿಥುನ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ ಕಟಕ ರಾಶಿಗೆ ಈ ದಿನ ಅತ್ಯುತ್ತಮ ಶುಭ ಫಲ ಕೊಡುವಂಥ ದಿನ ಪಂಚಗ್ರಹಗಳ ಒಂದು ಅನುಗ್ರಹ ಯೋಗ ಇರುವಂಥದ್ದು ಸೂರ್ಯ ಅನುಗ್ರಹ ಗುರುವಿನ ಅನುಗ್ರಹ ಜೊತೆಗೆ ಚಂದ್ರ ಅನುಗ್ರಹ ಬುಧ ಅನುಗ್ರಹ ಹಾಗಾಗಿ ಶುಭ ಗ್ರಹಗಳು ನಿಮಗೆ ವಿಶೇಷವಾದ ಶುಭ ಫಲವನ್ನು ಕೊಡ್ತಾ ಇರ್ತವೆ ಹಣಕಾಸಿನ ವಿಚಾರ ಉತ್ತಮ ಆರೋಗ್ಯ ವಿಚಾರ ಉತ್ತಮ ಇರುತ್ತೆ ಜೊತೆಗೆ ಜನರೊಂದಿಗೆ ನಿಮಗೆ ಉತ್ತಮವಾಗಿ ಬೆರೆಯುವಂಥ ಅವಕಾಶ ಸಮಾಜದಲ್ಲಿ ಗೌರವದ ಸ್ಥಾನಮಾನ ಕೆಲವರಿಗೆ ಸಿಗಲಿದೆ ಕೆಲವರಿಗೆ ಪ್ರಶಸ್ತಿ ಪುರಸ್ಕಾರ ಸನ್ಮಾನಗಳು ಸಹ ಆಗುವಂಥದ್ದು ಜೊತೆಗೆ ರಾಜಕೀಯ ಕ್ಷೇತ್ರ ಸರ್ಕಾರಿ ಕ್ಷೇತ್ರದಿಂದ ಕೆಲ ಆಗುವಂಥ ಕೆಲಸಗಳು ಆಗುವಂಥದ್ದು ಕೋರ್ಟ್ ಕಚೇರಿ ಕೇಸುಗಳಲ್ಲಿ ನಿಮ್ಮ ಪರವಾಗಿ ವಿಜಯ ಆಗುವಂಥದ್ದು ಭೂಮಿಯ ವಿವಾದ ಅಥವಾ ಇನ್ನಿತರ ವ್ಯಾಪಾರ ವ್ಯವಹಾರಗಳ ವಿವಾದಗಳು ಈಗ ಬಗೆ ಸಾಂಸಾರಿಕವಾಗಿ ಬಾಂಧವ್ಯ ಚೆನ್ನಾಗಿ ಆಗುವಂಥದ್ದು ಜೊತೆಗೆ ಕೆಲವೊಬ್ಬರಿಗೆ ಯಾತ್ರೆ ಅಥವಾ ಪ್ರವಾಸಗಳನ್ನು ಹೋಗುವಂಥ ಅವಕಾಶ ಜೊತೆಗೆ ಆಪ್ತರನ್ನು ಭೇಟಿಯಾಗುವಂಥ ಅವಕಾಶ ಈ ರೀತಿ ಮನಸ್ಸಿಗೆ ಖುಷಿ ಕೊಡುವಂಥ ಅನೇಕ ಘಟನೆಗಳು ಕಟಕ ರಾಶಿಯವರ ಜೀವನದಲ್ಲಿ ಇದನ್ನು ಜರಗಲಿವೆ ಯಾವುದೇ ಪ್ರಯತ್ನಕ್ಕೆ ಈ ದಿನ ಸಫಲತೆ ಅಂದರೆ ಸಕ್ಸಸ್ ರೇಟ್ ಬಹಳ ಉತ್ತಮವಾಗಿರುತ್ತೆ ಈ ದಿನ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು ಒಂದು ಎರಡು ಮೂರು ಐದು ಏಳು ಒನ್ ಟು ತ್ರೀ ಫೈವ್ ಸೆವೆನ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಕಟಕ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಶಿವರಾಶಿ ಶಿವರಾಶಿಗೆ ಇದನ್ನು ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಹೆಚ್ಚಿನ ಏನೂ ಬದಲಾವಣೆಗಳಿಲ್ಲ ನಿಮಗೆ ಅಲ್ಲಿ ಇರುವಂಥದ್ದು ಇಲ್ಲಿ ಸೂರ್ಯ ಅನುಗ್ರಹ ಶುಕ್ರ ಅನುಗ್ರಹ ಹೊರತು ಇತರ ಗ್ರಹಗಳು ವಿರುದ್ಧವಾಗಿರೋ ಕಾರಣ ಕಲಾಂಗ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಶತ್ರುಗಳ ಪೀಡೆ ನಿಮಗೆ ಹೆಜ್ಜೆ ಹೆಜ್ಜೆಗೂ ಕಾಣ್ಬೋದು ಗುಪ್ತ ಶತ್ರುಗಳು ಹಿತಶತ್ರುಗಳು ಅಥವಾ ಮಿತ್ರ ರೂಪದ ಶತ್ರುಗಳು ಇವೆಲ್ಲರೂ ನಿಮಗೆ ತೊಂದರೆ ಕೊಡುವಂಥದ್ದಾಗುತ್ತೆ ನಿಮ್ಮ ಮೇಲೆ ಆರೋಪ ಆಪಾದನೆ ಬರಬಹುದು ಅಥವಾ ನೀವು ಮಾಡಿರೋದೇ ತಪ್ಪಿಸ ನಿಮ್ಮ ಮೇಲೆ ಬರುವಂಥದ್ದು ಹಣಕಾಸಿನ ವಿಚಾರವಾಗಿ ಸಹ ಎಲ್ಲ ನಿಧಾನಗತಿ ಕಷ್ಟ ನಷ್ಟಗಳು ಆಗುವಂಥದ್ದು ನಿಮ್ಮದೇ ತಪ್ಪಿನಿಂದ ಏನಾದರೂ ಹಣವನ್ನು ಕಳೆದುಕೊಳ್ಳುವಂಥದ್ದು ಬಲಿ ಪಶು ಆಗುವಂಥದ್ದು ಈ ರೀತಿ ನೀವು ಎಲ್ಲ ವಿಚಾರವಾಗಿ ಇದನ್ನು ಎಚ್ಚರ ಹೆಜ್ಜಬೇಕು ಆತುರ ನಿರ್ಧಾರ ಬೇಡ ಯಾವುದೇ ಹೊಸದರ ಆರಂಭ ಅಥವಾ ಹೊಸ ಕೈ ಹಾಕಿದ್ರಿಂದ ಅಷ್ಟು ಒಳ್ಳೆಯದಲ್ಲ ಜೊತೆಗೆ ಅಪರಿಚಿತರ ನಂಬಿಕೆ ಮಾಡ್ಕೊಂಡು ಏನಾದರೂ ಹೂಡಿಕೆ ಮಾಡೋದಾಗಲಿ ಅಥವಾ ಆನ್ಲೈನಲ್ಲಿ ಏನಾದರೂ ನೀವು ಪೇಮೆಂಟ್ಗಳನ್ನು ಹೋಟೆಗಳನ್ನು ದೊಡ್ಡ ಮೊತ್ತವನ್ನು ತೊಡಗಿಸೋದಾಗಲಿ ಮಾಡಲಿಕ್ಕೆ ಹೋಗಬೇಡಿ ಅದೇ ರೀತಿ ಮನಸ್ಸು ಸ್ವಲ್ಪ ವಿಕಿಪ್ತವಾಗಿರುತ್ತೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಜರುಗುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ನೀವು ಮನ ಧನದ ಒಂದು ಸಂಯಮವನ್ನು ಈ ದಿನ ಕಾಪಾಡಿಕೊಳ್ಬೇಕಾಗುತ್ತೆ ಸಿಂಹರಾಶಿ ಬಳಸ್ತಕ್ಕಂಥ ಬಣ್ಣ ಒರೆಂಜ್ ಅಥವಾ ಕೇಸರಿ ಬಣ್ಣ ಜೊತೆಗೆ ವೈಟ್ ಅಥವಾ ಬಿಳೆ ಬಣ್ಣ ಹಾಗಾಗಿ ನೀವು ಹೊರಂಗಿ ಮತ್ತು ಬಿಳಿ ಬಣ್ಣವನ್ನು ಬಳಸ್ಕೊಳ್ಳೋದು ಸಂಖ್ಯೆಗಳು ಆರು ನಂಬರ್ ಆರನ್ನು ನಂಬರ್ ಸಿಕ್ಸನ್ನು ಬಳಸ್ಕೊಳ್ಬೋದಾಗಿದೆ ಎಲ್ಲ ಶಿವರಾಶಿಯರಿಗೆ ಇದನ್ನು ಶುಭದಾಯಕ ಆಗಲಿ ಮುಂದೆ ಕನ್ಯಾ ರಾಶಿ ರಾಶಿಗೆ ಈ ದಿನ ಶುಭಫಲದ ದಿನ ಪಂಚಗ್ರಹಗಳ ಯೋಗ ಪಂಚಗ್ರಹಗಳ ಅನುಗ್ರಹದಿಂದ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿಯಾಗುತ್ತೆ ಬಂಧು ಮಿತ್ರರ ಜೊತೆಗೆ ಬರೆಯುವಂಥ ಅವಕಾಶ ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ ನಿಮ್ಮ ಆವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಕೃಷಿಕರಿಗೆ ಉದ್ಯಮಿಗಳಿಗೆ ಉದ್ಯೋಗಿಗಳಿಗೆ ಎಲ್ಲ ನಿಮ್ಮ ಹಣಕಾಸಿನರು ಉತ್ತಮವಾಗಿರುವಂಥದ್ದು ದೀರ್ಘಕಾಲದಿಂದ ಕಾಯ್ತಾ ಇದ್ದ ಕೆಲಸ ಕಾರ್ಯಗಳು ಈ ದಿನ ಬೇಗನೆ ಆಗುವಂಥದ್ದು ಹಿಂದೆ ನಿಮ್ಮಿಂದ ಕೆಲವರು ಉಪಕಾರವನ್ನು ಪಡೆದರು ಅವ್ರಿಗೆ ಪ್ರತಿಯಾಗಿ ನಿಮ್ಮ ಹಣವನ್ನು ಮರಳಿ ಕೊಡೋದಾಗಲಿ ಅಥವಾ ಪ್ರತಿಯುಪಕಾರವನ್ನು ಮಾಡೋದಾಗ್ಲಿ ಮಾಡುವಂಥದ್ದು ಜೊತೆಗೆ ಬಂಧು ಬಾಂಧವರ ಜೊತೆಗೆ ಬಾಂಧವ್ಯ ಚೆನ್ನಾಗಾಗುತ್ತೆ ವ್ಯಾಪಾರದಲ್ಲಿ ಪ್ರಗತಿ ಏನು ಭೂಮಿಗೆ ಸಂಬಂಧಪಟ್ಟ ಏನಾದರೂ ವಿವಾದಗಳು ಕೇಸುಗಳಿದ್ದರೆ ಆ ಕೇಸುಗಳು ಇತ್ಯರ್ಥವಾಗಿ ನಿಮ್ಮ ಪರವಾಗಿ ವಿಜಯ ಆಗುವಂಥದ್ದು ಹೀಗೆ ಅನೇಕ ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಹಣಕಾಸು ಆರೋಗ್ಯ ಮನಸ್ಥಿತಿ ಎಲ್ಲ ಉತ್ತಮವಾಗಿರುವಂತಹ ಶುಭ ದಿನ ಆಗಿರುತ್ತೆ ಕನ್ಯಾರಾಶಿಯವರಿಗೆ ಬಳಸ್ತಕ್ಕಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳ್ಳಿ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಎರಡು ಮೂರು ಐದು ಆರು ಎಂಟು ಟೂ ತ್ರೀ ಫೈವ್ ಸಿಕ್ಸ್ ಏಯ್ಟ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಪಂಚಗ್ರಹಗಳ ಕೃಪೆಯಿಂದ ಎಲ್ಲ ಕನ್ಯಾ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ತುಲಾರಾಶಿ ತುಲಾರಾಶಿಗೆ ಈ ದಿನ ಉತ್ತಮ ಫಲ ಕೊಡುವಂಥ ಶುಭ ದಿನ ಆಗಿರುತ್ತೆ ಇಷ್ಟಾರ್ಥ ಸಿದ್ಧಿ ಲಾಭಗಳು ವೃದ್ಧಿವೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರದಲ್ಲಿ ಮುನ್ನಡೆ ಹಣಕಾಸಿನ ಉತ್ತಮ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳು ಜರುಗಲಿವೆ ಜೊತೆಗೆ ಹಿಂದಿ ಹಿಂದಿನ ಬಹಳ ದಿನಗಳಿಂದ ಆಗದೇ ಇದ್ದ ಕೆಲಸವು ಈ ದಿನ ಒಂದು ಪವಾಡ ಸದೃಶವಾಗಿ ಆಗುವಂಥದ್ದು ಅಥವಾ ಯಾವುದಾದ್ರೂ ನಿಮಗೆ ಪವಾಡ ಸದೃಶವಾದ ಲಾಭಗಳು ಬರುವಂತಾಗಲಿ ಅಥವಾ ಒಂದು ಪ್ರಸಿದ್ಧ ಪ್ರಮುಖ ವ್ಯಕ್ತಿಗಳು ನಿಮ್ಮನ್ನು ಭೇಟಿಯಾಗಿ ಅವರಿಂದ ನಮಗೆ ಏನಾದರೂ ಆಗುವಂಥದ್ದು ಈ ರೀತಿ ಅನೇಕ ಶುಭ ಫಲಗಳು ಆಗಲಿವೆ ಮಹಿಳೆಯರು ಗೃಹಿಣಿಯರಿಗೆ ಸಹ ಉತ್ತಮ ಫಲ ಇದೆ ಮಾಧ್ಯಮ ಟಿ ರಂಗ ಸಿನಿಮಾ ರಂಗ ಅಥವಾ ಕಲಾವಿದರು ಮುಂತಾದವರಿಗೆ ಸಹ ಇದನ್ನು ಅನೇಕ ಅವಕಾಶಗಳು ಬರುವಂತಹ ಸಾಧ್ಯತೆ ಇರುತ್ತೆ ಭೂಮಿಗೆ ಸಂಬಂಧಪಟ್ಟ ರಿಯಲ್ ಎಸ್ಟೇಟ್ ಸಂಬಂಧ ಕೆಲಸಗಳಲ್ಲಿ ಮುನ್ನಡೆ ಜೊತೆಗೆ ಭೂಮಿ ಮನೆ ಕೊಳ್ಳುವಂಥ ಅವಕಾಶ ಕೆಲವರಿಗೆ ಒದಗಿ ಬರಲಿದೆ ಹಾಗಾಗಿ ಅನೇಕ ಶುಭ ಲಾಭ ಪಡೆಯುವಂಥ ಅವಕಾಶ ಈ ದಿನ ತುಲಾರಾಶಿಯರಿಗೆ ಇದೆ ಬಳಸುವಂಥ ಬಣ್ಣ ಸ್ನೋ ಅಥವಾ ಹೆಮ್ಮದ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಎರಡು ನಾಲ್ಕು ಒಂಬತ್ತು ಟೂ ಫೋರ್ ನೈನ್ ಸಂಖ್ಯೆಯನ್ನು ಬಳಸಿಕೊಳ್ಳಿ ಎಲ್ಲ ತುಲಾರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಈ ದಿನ ಉತ್ತಮ ಫಲ ಕೊಡುವಂತಹ ದಿನ ಅಲ್ಲಿ ಸೂರ್ಯ ಅನುಗ್ರಹ ಇರುವಂಥದ್ದು ಗುರುವಿನ ಬೆಂಬಲ ಬುಧನ ಬೆಂಬಲ ಜೊತೆಗೆ ಇರುವಂಥ ಕೇತುವಿನ ಅನುಗ್ರಹ ಇವೆಲ್ಲವೂ ನಿಮಗೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಎಲ್ಲ ಉತ್ತಮ ಫಲವನ್ನು ಕೊಡದೆ ಆರೋಗ್ಯವು ಉತ್ತಮವಾಗಿರುತ್ತದೆ ಆದರೆ ವೈಯಕ್ತಿಕವಾಗಿ ಕೆಲವೊಂದು ವಿಚಾರದಲ್ಲಿ ಚಿಂತೆ ಬರುತ್ತೆ ನಿಮಗೆ ವೈಯಕ್ತಿಕ ವಿಚಾರದಲ್ಲಿ ಅಂದರೆ ನಿಮಗೆ ಸಾಂಸಾರಿಕವಾಗಿ ಗಂಡ ಹೆಂಡಿತರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಅತ್ತೆ ಮಗರ ಮಧ್ಯೆ ಅಥವಾ ಇನ್ನಿತರ ನಿಮ್ಮ ಬಂಧುಗಳ ಮಧ್ಯೆ ಏನಾದರೂ ಬಾಂಧವ್ಯದ ಕೊರತೆ ಜಗಳಗಳು ಬರೋದು ಕಲಗಳು ಬರುವಂಥದ್ದು ನಿಮ್ಮ ಮೇಲೆ ಆರೋಪ ಪ್ರತ್ಯಾರೋಪ ಮಾಡುವಂಥದ್ದು ಈ ರೀತಿ ಭಿನ್ನಾಭಿಪ್ರಾಯಗಳು ಬರುವಂಥ ದಿನ ಆಗಿರುತ್ತೆ ಆ ಬಗ್ಗೆ ಸ್ವಲ್ಪ ಹೆಚ್ಚುವನ್ನು ಗಮನಿಸಿಕೊಳ್ಳಿ ಅದರ ಹೊರತು ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಯಾವುದೇ ತೊಂದರೆ ಇಲ್ಲ ಅಲ್ಲಿ ಇರುವಂಥ ಪಂಚಗ್ರಹಗಳು ನಿಮಗೆ ಬೆಂಬಲವನ್ನು ಕೊಡ್ತಾ ಇರ್ತವೆ ಇಷ್ಟಾರ್ಥ ಸ್ಥಿತಿ ಲಾಭಗಳ ವೃದ್ಧಿಯಲ್ಲ ಆಗಲಿವೆ ಮಾತು ನಡವಳಿಕೆ ಬಗ್ಗೆ ತುಂಬ ಮನೆಯಲ್ಲ ಹೆಚ್ಚಾಗಿ ಇರಬೇಕಾಗಿದೆ ವೃಶ್ಚಿಕ ರಾಶಿಯವರು ಬಳಸ್ತಕ್ಕಂಥ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಅಥವಾ ಹಸಿರು ಬಣ್ಣ ವಾರ ಅಥವಾ ಕೇಸರಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು ಒಂದು ಮೂರು ಐದು ಏಳು ಒನ್ ತ್ರೀ ಫೈವ್ ಸೆವೆನ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ವೃಶ್ಚಿಕ ರಾಶಿಯವರಿಗೆ ದಿನ ಶುಭದಾಯಕ ಆಗಲಿ ಮುಂದೆ ಧನುಸು ರಾಶಿ ಮನಸ್ಸು ರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ನಿಮ್ಮ ವೃತ್ತಿ ವ್ಯಾಪಾರ ಶಿಕ್ಷಣ ಎಲ್ಲ ಉತ್ತಮವಾಗಿರುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರ್ಬೋದು ನಿಮಗೆ ಅನಾ ಅನಾವಶ್ಯಕವಾಗಿ ಏನಾದರೂ ಆರೋಗ್ಯದ ಮೇಲೆ ಹಣವನ್ನು ಖರ್ಚು ಮಾಡುವಂಥ ಪ್ರಮಾಣ ಔಷಧ ಆಸ್ಪತ್ರೆ ಖರ್ಚುಗಳು ಬರುವಂಥ ಸಾಧ್ಯತೆ ಅಥವಾ ಆರೋಗ್ಯದಲ್ಲಿ ಆಹಾರ ದೋಷ ನೀರಿನ ದೋಷದಿಂದ ಎಲ್ಲ ತೊಂದರೆಗಳು ಹೊಟ್ಟೆ ನೋವು ಬೆನ್ನು ನೋವು ಇತ್ಯಾದಿಗಳು ಬರುವಂಥದ್ದು ಅಥವಾ ಈಗಾಗಲೇ ಇದ್ದಂಥ ಶುಗರ್ ಇತ್ಯಾದಿ ಸಮಸ್ಯೆಗಳು ಸ್ವಲ್ಪ ಹೆಚ್ಚಳ ಆಗಿ ಸಮಸ್ಯೆ ಆಗುವಂಥದ್ದು ಹಾಗಾಗಿ ಆರೋಗ್ಯದ ಕಾಳಜಿ ಬೇಕಾಗುತ್ತೆ ಜೊತೆಗೆ ಇನ್ನಿತರರಿಂದ ನಿಮ್ಗೇನಾದರೂ ಈ ಕಿರುಕುರಗಳು ತೊಂದರೆಗಳು ಸಹ ಬರುವಂಥ ಸಾಧ್ಯತೆ ಇರುತ್ತೆ ಅಂದರೆ ನಿಮ್ಮ ಗುಪ್ತ ಶತ್ರುಗಳು ಹಿತಶತ್ರುಗಳು ಅಥವಾ ನಿಮ್ಮ ಜೊತೆಗೆ ಕೆಲಸ ಮಾಡೋಂಥ ಅವರಿಂದ ನಿಮಗೆ ಅಸಹಕಾರ ಅಥವಾ ಏನಾದರೂ ತೊಂದರೆಗಳು ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಆ ಬಗ್ಗೆ ಎಚ್ಚರವನ್ನು ಗಮನಿಸ್ಕೊಳ್ಬೇಕು ಹಣಕಾಸು ಎಲ್ಲ ಪರವಾಗಿಲ್ಲ ನಿಮ್ಮ ಉದ್ಯೋಗ ಶಿಕ್ಷಣ ಅದರಲ್ಲೇನು ತೊಂದರೆ ಇರೋದಿಲ್ಲ ಆರೋಗ್ಯದ ಬಗ್ಗೆ ನಡವಳಿಕೆ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕು ಧನುರಾಶಿಯವರು ನೀವು ಬಳಸುವಂಥ ಬಣ್ಣಗಳು ವೈಟ್ ಅಥವಾ ಬಿಳೆ ಬಣ್ಣ ಮಿಕ್ಸ್ ಅಥವಾ ಮಿಶ್ರ ಅದು ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಆರು ಏಳು ಎಂಟು ಸಿಕ್ಸ್ ಸೆವೆನ್ ಏಯ್ಟ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಧನುರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಮುಂದೆ ಮಕರ ರಾಶಿ ಮಕರ ರಾಶಿಗೆ ಇದಿನ ಉತ್ತಮ ಫಲದ ನಿರೀಕ್ಷೆ ಇರುತ್ತೆ ಇಷ್ಟಾರ್ಥ ಸಿದ್ಧಿ ಲಾಭಗಳು ವೃದ್ಧಿವೆ ಅಲ್ಲಿ ನಿಮಗೆ ಷಡ್ ಗ್ರಹಗಳು ಅಂದರೆ ಆರು ಗ್ರಹಗಳ ಬೆಂಬಲ ಇರುವಂಥ ಷಡ್ ಗ್ರಹ ಯೋಗದ ಲಾಭ ಸಿಗಲಿದೆ ಚಂದ್ರ ಅನುಗ್ರಹ ಗುರುವಿನ ಬೆಂಬಲ ಇರುವಂಥ ಶುಕ್ರನ ಬೆಂಬಲ ಅದೇ ರೀತಿ ಇರುವಂತಹ ಮಂಗಳನು ಬುಧನು ಸಹ ನಿಮಗೆ ಪೂರಕವಾಗಿದ್ದರೆ ಹಾಗಾಗಿ ಹಣಕಾಸು ವಿಚಾರ ಉತ್ತಮ ಇದೆ ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿ ಇದೆ ಉದ್ಯೋಗ ಇದರಿಗೆ ಉದ್ಯೋಗ ಸಿಗಲಿದೆ ಅಥವಾ ಈಗಾಗಲೇ ಇದ್ದಂಥ ಉದ್ಯೋಗ ನಿಮಗೆ ಬಡ್ತಿ ಸಿಗ್ಬೋದು ಪ್ರಮೋಷನ್ ಸಿಗ್ಬೋದು ಶುಭ ವಾರ್ತೆಗಳನ್ನು ಕೇಳ್ತೀರಾ ಮದುವೆ ಫಿಕ್ಸ್ ಆಗುವಂಥ ಅವಕಾಶಗಳಿದೆ ಯಾವುದೇ ರೀತಿಯ ಶುಭ ಕಾರ್ಯಗಳಿಗೆ ಪ್ರಯತ್ನದಲ್ಲಿ ಯಶಸ್ಸು ನಿಮ್ಮದಾಗಲಿದೆ ಭೂಮಿ ಯಂತ್ರ ವಾಹನ ಮನೆ ಕೊಡುವಂಥ ಅವಕಾಶ ಒದಗಿ ಬರಲಿದೆ ಇನ್ನೆರಡು ನಿಮ್ಮ ನಿಮ್ಮ ಒಂದು ಉದ್ಯೋಗದಲ್ಲಿ ಹಿಂದಿನಿಂದ ನೀವೇನಾದರೂ ಇದ ಅಪೇಕ್ಷೆ ಪಡೆದಂಥ ಬಡ್ತಿನೋ ಪ್ರಮೋಷನೋ ಟ್ರಾನ್ಸ್ಫರ್ ಏನೋ ಅಪೇಕ್ಷೆ ಪಟ್ಟರೆ ಅವೆಲ್ಲವೂ ಈಗ ನಿಮಗೆ ಸಹಕಾರ ಆಗುವಂಥದ್ದು ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಕೆಲಸ ನಿಮಗೆ ಮುನ್ನಡೆ ಆಗಲಿದೆ ನಿಮ್ಮ ಸಾಲದ ಮತ್ತು ಹಣದ ಸಾಲ ಇದ್ರೆ ಸಾಲಗಳನ್ನು ತೀರಿಸುವಂಥ ಅವಕಾಶ ಮಿತ್ರರೊಂದಿಗೆ ಬಂಧುಗಳ ಹಿಂದೆ ಬೆರೆಯುವಂಥ ಅವಕಾಶ ಈ ರೀತಿ ಅನೇಕ ಶುಭ ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು ಮಕರ ರಾಶಿಯವರ ಜೀವನದಲ್ಲಿ ಈ ದಿನ ನಡೆಯಲಿದೆ ಬಳಸುವಂತಹ ಬಣ್ಣಗಳು ಸ್ನೋತ ಹಿಮದ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಗ್ರೇ ಅಥವಾ ಬದು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಎರಡು ಮೂರು ನಾಲ್ಕು ಐದು ಆರು ಒಂಬತ್ತು ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ನೈನ್ ಸಂಖ್ಯೆಯನ್ನು ಬಳಸಿಕೊಳ್ಳಲಾಗಿದೆ ಅಪರೂಪಕ್ಕೆ ಷಡ್ ಗ್ರಹಗಳ ಬೆಂಬಲ ಮಕರ ರಾಶಿಯರಿಗೆ ಬಂದಿದೆ ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಎಲ್ಲ ಮಕರ ರಾಶಿಯರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಕುಂಭರಾಶಿ ಕುಂಭರಾಶಿಗೆ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಅಲ್ಲಿ ಕೆಲವೊಂದು ಗ್ರಹಗಳ ಒಂದು ವೈರುಧ್ಯದ ಕಾರಣ ನೀವು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು ಎಚ್ಚರವಾಗಿರಬೇಕಾಗುತ್ತೆ ಚಂದ್ರಾನುಗ್ರಹ ಶುಕ್ರಾನುಗ್ರಹ ಶುಕ್ರ ಈ ದಿನ ನಿಮಗೆ ಇರಲಿದೆ ಹಾಗಾಗಿ ನಿಮ್ಮ ಆರೋಗ್ಯ ಹಣಕಾಸು ವಿಚಾರ ಎಲ್ಲ ಪರವಾಗಿಲ್ಲ ಅವೆಲ್ಲ ನಾರ್ಮಲ್ ಆಗಿ ನಡೀತಾ ಹೋಗುತ್ತೆ ಬರಬೇಕಾದ ಹಣ ಬರುವಂಥದ್ದಾಗಲಿ ಆರೋಗ್ಯ ಸುಧಾರಣೆ ಆಗುವಂಥದ್ದು ಮನಸ್ಸಿಗೆ ನೆಮ್ಮದಿ ತೊಡುವಂಥ ಕೆಲವು ಸಣ್ಣ ಪುಟ್ಟ ಘಟನೆಗಳು ಜರುಗಬಹುದಾಗಿದೆ ಇನ್ನುಳಿದಂತೆ ಇತರ ವಿಚಾರವಾಗಿ ಅಂದರೆ ಶತ್ರುಗಳ ವಿಚಾರ ಇರ್ಬೋದು ಜೊತೆಗೆ ಗುಪ್ತ ಶತ್ರುಗಳ ವಿಚಾರ ಇರ್ಬೋದು ಹಣಕಾಸಿನ ಸಾಲವನ್ನು ಮಾಡುವಂಥ ವಿಚಾರ ಇರ್ಬೋದು ಆರೋಗ್ಯದ ವಿಚಾರವಾಗಿ ಸಹ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಯಾಕಂದರೆ ಸಾಡೆ ಸಾತಿಯ ಒಂದು ಪರಿಪೂರ್ಣ ಹಂತ ನಮ್ಮದೇ ಇರೋದ ಈಗ ಆರು ಗ್ರಹಗಳು ಅಥವಾ ಏಳು ಗ್ರಹಗಳು ಒಂದೊಂದು ನಿಮಗೆ ಪೂರಕವಾಗಿರುವುದಿಲ್ಲ ಕೇವಲ ಒಂದೆರಡು ಗ್ರಹಗಳ ಬೆಂಬಲ ಅಷ್ಟೇ ನಿಮಗೆ ಇರುವಂಥದ್ದು ದಿನವು ಅಷ್ಟೇ ನಮಗೆ ಕೇವಲ ಶುಕ್ರ ಅನುಗ್ರಹ ಸ್ವಲ್ಪ ವ್ಯಕ್ತವಾಗ್ತದೆ ಇತರ ಗ್ರಹಗಳ ವಿರುದ್ಧವಾಗಿರುವ ಕಾರಣ ಜೊತೆಗೆ ಶುಕ್ರ ಮತ್ತು ಚಂದ್ರನ ಹೊರತುಪಡಿಸಿ ಇತರ ಏಳು ಗ್ರಹಗಳ ಒಂದು ವೈರುಧ್ಯ ಇರುವ ಕಾರಣ ಸ್ವಲ್ಪ ಎಚ್ಚರ ಧಜ್ಜೆಯ ಬೇಕಾಗುತ್ತೆ ಈ ದಿನ ನೀವು ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆಗಳು ಎರಡು ಮತ್ತು ಆರು ಟೂ ಆ್ಯಂಡ್ ಸಿಕ್ಸ್ ಸಂಖ್ಯೆಯನ್ನು ಬಳಸಿಕೊಳ್ಳಿ ಎಲ್ಲ ಕುಂಭರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಮೀನರಾಶಿ ಮೀನರಾಶಿಗೆ ಸಾಮಾನ್ಯ ದಿನ ಎಂದು ಕಂಡುಬಂದಿದೆ ಅಲ್ಲಿ ನೀವು ಕೆಲವೊಂದು ವಿಚಾರವಾಗಿ ಎಚ್ಚರಿಕೆ ಹೆಚ್ಚಬೇಕಾಗುತ್ತೆ ಕೆಲವೊಂದು ವಿಚಾರಗಳು ನಿಮಗೆ ಶತ್ರುಗಳ ಬಿಡೆ ಬರುವಂಥದ್ದು ಅಥವಾ ನಿಮಗೆ ಗುಪ್ತ ಶತ್ರುಗಳ ಕಾಟ ಅಥವಾ ಮನೆಯಲ್ಲಿ ಸಹ ನಿಮಗೆ ಒಂದು ಶತ್ರುತ್ವದ ಭಾವನೆ ಗಂಡ ಹೆಂಡಿತರ ಮಧ್ಯೆ ದಂಧೆ ಮಕ್ಕಳ ಮಧ್ಯೆ ವಿಶೇಷವಾಗಿ ವೈರುಧ್ಯದ ಒಂದು ಮಾತಿನ ಕಲಹಗಳು ಚಕಮಕಿಗಳು ಬರುವಂಥದ್ದು ಜೊತೆಗೆ ನಿಮಗೆ ಏನಾದರೂ ನೀವು ಕೊಳ್ಳುವಂಥ ಕೊಡುವಂಥ ವಿಚಾರ ಇರ್ಬೋದು ಭೂಮಿ ವಿಚಾರ ಇರ್ಬೋದು ಹಣಕಾಸು ವಿಚಾರ ಇರ್ಬೋದು ಅದರಲ್ಲಿ ಏನಾದರೂ ವ್ಯತ್ಯಾಸಗಳು ಬಂದು ಅದರಲ್ಲಿ ಜಗಳಗಳು ಕುಲಗಳು ಆಗುವಂಥ ಸಾಧ್ಯತೆ ಇರುತ್ತೆ ಇನ್ನು ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸಹ ಹಾಗೆ ಸಮಸ್ಯೆಗಳು ತರಬಹುದು ಇನ್ನು ಕೆಲವರಿಗೆ ಉದ್ಯೋಗದಲ್ಲಿ ಅಭದ್ರತೆ ಕಾಡ್ಬೋದು ಅಂದರೆ ಇನ್ಸೆಕ್ಯುರಿಟಿ ಅದನ್ನು ಉದ್ಯೋಗಕ್ಕೆ ತೊಂದರೆ ಬರುತ್ತೋ ಅದು ಉದ್ಯೋಗದಲ್ಲಿ ಏನಾದರೂ ಸಮಸ್ಯೆ ಬರುತ್ತೋ ಅನ್ನೋದೊಂದು ಅಭದ್ರತೆ ಕಾಡುವಂಥ ಸಾಧ್ಯತೆ ಇರುತ್ತೆ ಇನ್ನು ಅವಮಾನಕರ ಘಟನೆ ಮನೆಯಲ್ಲಿಯೂ ವೃತ್ತಿ ಅಥವಾ ಉದ್ಯೋಗ ಜಾಗದಲ್ಲಿ ಸಹ ಜರುಗಬಹುದಾಗಿದೆ ವ್ಯಾಪಾರ ಜಾಗದಲ್ಲಿ ಸಹ ಹವಾಮಾನಕರ ಘಟನೆ ಜರುಗಬಹುದಾಗಿದೆ ಹಾಗಾಗಿ ಆ ಬಗ್ಗೆ ಎಚ್ಚರಿಕೆ ಬೇಕು ಜೊತೆಗೆ ಯಾವುದೇ ರೀತಿಯ ಕಾನೂನು ಭಂಗಿಸುವುದು ಕಾನೂನು ವಿರೋಧ ಕೆಲಸಗಳು ರೂಲ್ಸ್ ಬ್ರೇಕ್ ಮಾಡೋದು ಇತ್ಯಾದಿಗಳು ಕೈ ಹಾಕಬೇಡಿ ಅದರಿಂದ ನಿಮಗೆ ತೊಂದರೆಗಳು ದಂಡನೆಗಳು ಶಿಕ್ಷೆಗಳು ಆಗುವಂಥ ಸಾಧ್ಯತೆ ಹಾಗಾಗಿ ಈ ದಿನ ಎಲ್ಲ ಮೀನರಾಶಿಯವರು ಮೈಯೆಲ್ಲ ಕಣ್ಣಾಗಿರಬೇಕು ಆ ಥರ ನಿರ್ಧಾರ ಬೇಡ ಆ ಪರಿಸ್ಥಿತಿಯಲ್ಲಿ ವ್ಯವಹಾರ ಬೇಡ ಜೊತೆಗೆ ನಿಮ್ಮದೆಲ್ಲದ ವ್ಯವಚಾರಗಳಿಗೆ ತಲೆಗೆ ಹಾಕಿ ಏನಾದರೂ ನೀವು ಮೂಗು ತೋರಿಸುವಂಥ ಇತ್ಯಾದಿ ಎಲ್ಲ ಮಾಡಲಿಕ್ಕೆ ಹೋದರೆ ನಿಮಗೆ ಮೂಳು ಆಗುವಂಥ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಎಚ್ಚರಿಕೆ ಬೇಕು ಮೀನರಾಶಿಯವರಿಗೆ ನೀವು ಬಳಸುವಂಥ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆಗಳು ಐದು ಮತ್ತು ಆರು ಫೈವ್ ಅಂಡ್ ಸಿಕ್ಸ್ ಸಂಖ್ಯೆಯನ್ನು ಬಳಸಿಕೊಳ್ಳಿ ಎಲ್ಲ ಮೀನರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಇಲ್ಲಿವರೆಗೆ ಎಲ್ಲ ಹನ್ನೆರಡು ರಾಶಿಗಳ ಈ ಮೇ ಹದಿಮೂರು ಸೋಮವಾರದ ನಿತ್ಯರಾಶಿ ಭವಿಷ್ಯದ ವಿಶ್ಲೇಷಣೆ ಮಾಡಲಾಗಿದೆ ಇಲ್ಲಿ ಬರತಕ್ಕಂಥ ಫಲಗಳಲ್ಲಿ ಉತ್ತಮ ಮಧ್ಯಮ ಅದಮಾದಿ ಫಲಗಳಿಂದ ವಿಚಲಿತರಾಗಿದೆ ನಿಮ್ಮ ದೈನಂದಿನ ಭಕ್ತಿ ಮಾರ್ಗ ಶ್ರದ್ಧಾ ಮಾರ್ಗ ಜೊತೆಗೆ ಸಮಾಜ ಸೇವೆ ದಾನ ಧರ್ಮ ಇತ್ಯಾದಿ ಮಾರ್ಗಗಳನ್ನು ದುಗಿತ ಬನ್ನಿ ತಮಗೆಲ್ಲರಿಗೂ ನವಗ್ರಹಗಳ ಕೃಪೆ ಭಗವಂತ ನಾಲ್ಕುಗಳಿಂದ ಆಯುರುವಶಕೀರ್ತಿ ಜಯಪಡಿಸುತ್ತಿದ್ದಾಗಲಿ ಈ ವಾಹಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ಮಂಗಳಾನಿ ಭವಂತು